ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಸಿಂಪಲ್ ಆಗಿರೋವಂಥ ಒಂದು ಚಟ್ನಿ ರೆಸಿಪಿನ ತೋರಿಸ್ತಾ ಇದ್ದೀನಿ, ನೀರು ಚಟ್ನಿ. ಕಳೆದ ಬಾರಿ ಎಷ್ಟೊಂದು ವೆರೈಟಿ ಚಟ್ನಿಗಳನ್ನ ನಾನು ನಿಮ್ಗೆ ತೋರಿಸಿದ್ದೀನಿ, ಆದರೆ ಇವತ್ತು ಶುಂಠಿ ಬೆಳ್ಳುಳ್ಳಿ ಏನು ಉಪಯೋಗಿಸ್ದೆ ಈ ನೀರು ಚಟ್ನಿ ಮಾಡ್ತಾ ಇದ್ದೀನಿ. ಉಡುಪಿ ಕೆಫೆ ಹೋಟೆಲ್ ಕೆಫೆಗಳಲ್ಲಿ ನಿಮಗೆ ಸಿಗುತ್ತಲ್ಲ ನೀರು ಚಟ್ನಿ, ಆ ಥರ ಸೂಪರ್ ಆಗಿರೋವಂಥ ನೀರು ಚಟ್ನಿನ ನಾನು ಇವತ್ತು ನಿಮಗೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದನ್ನು ಇಡ್ಲಿ ಮೇಲೆ ಹಾಕ್ಕೊಂಡು ತಿಂತಾ ಇದ್ರೆ ಏನು ಚೆನ್ನಾಗಿರುತ್ತೆ ಗೊತ್ತಾ? ಇಡ್ಲಿ ಒಂದಕ್ಕೆ ಅಲ್ಲ, ದೋಸೆ ಕೂಡ ಒಳ್ಳೆ ಕಾಂಬಿನೇಷನ್ನು. ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡೋಣ, ಬನ್ನಿ. ಈ ಚಟ್ನಿ ಮಾಡೋದು ತುಂಬಾ ಸುಲಭ, ಫಟಾಫಟ್ ಅಂತ ಬೇಗ ಮಾಡ್ಕೊಂಡ್ಬಿಡ್ಬೋದು. ಮಿಕ್ಸರ್ ಜಾರ್ ಒಳಗಡೆ 2 ಟೇಬಲ್ ಸ್ಪೂನ್ ಹುರುಗಡಲೆ, ರುಚಿಗೆ ತಕ್ಕಷ್ಟು ಉಪ್ಪು, 1/2 ಟೇಬಲ್ಸ್ಪೂನ್ ಕಲ್ಲುಪ್ಪು, 3-4 ಹಸಿಮೆಣಸಿನಕಾಯಿ. ಖಾರಕ್ಕೆ ನೋಡ್ಕೊಂಡು ಹಾಕಿ, ಖಾರ ಕಮ್ಮಿ ಇರೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಒಂದು ಚಿಟಿಕೆ ಬೆಲ್ಲ ಆಪ್ಷನಲ್ಲು, ಬೆಲ್ಲ ಆದರೆ ಸಿಹಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಹುಣಸೆಹಣ್ಣು 1/2 ಇಂಚಷ್ಟು ನೋಡಿ, ನೀರಲ್ಲಿ ನೆನೆಸ್ಬಿಟ್ಟು ಹಾಕೊಳ್ತಾ ಇದ್ದೀನಿ. 1-5-6 ಎಲೆ ಪುದೀನ, 1/2 ಕಪ್ಪು ಹಸಿ ತೆಂಗಂತುರಿ. ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮೊದಲು ರುಬ್ಕೊಳ್ಳೋಣ. ರುಬ್ಕೋಬೇಕಾದ್ರೆ ಹೇಗೆ ರುಬ್ಕೋಬೇಕು ಗೊತ್ತಾ? ಮೊದಲು ಬ್ಲೆಂಡ್ ಮಾಡ್ಕೊಂಡು ಒಂದು 3-4 ಸಲ ಡ್ರೈ ಹಾಗೆ ರುಬ್ಕೊಂಡು ಆಮೇಲೆ 1/2 ಕಪ್ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ತರತರಿ ಆಗಿ ರುಬ್ಕೊಳ್ಳಿ, 1/4 ಭಾಗದಷ್ಟು. ಅದಕ್ಕೆ 1 ಟೇಬಲ್ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಕೊನೆಯಲ್ಲಿ ಜಸ್ಟ್ ಒಂದು 3-4 ಸಲ ಬ್ಲೆಂಡ್ ಮಾಡಿದ್ರೆ ಸಾಕು, ತುಂಬ ನೈಸಿಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ರುಬ್ಬಾರ್ದು. ಒಂದು ಬೌಲ್ ಒಳಗಡೆ ಚಟ್ನಿನ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ. ನೋಡಿ, 1/4 ಕಪ್ ಅಷ್ಟು ನೀರು ಹಾಕ್ಕೊಂಡು ತೆಳು ಮಾಡ್ಕೊಂಡಿದ್ದೀನಿ. ಇನ್ನೂ ತೆಳು ಆಗಬೇಕಾದ್ರೂ ಮಾಡ್ಕೋಬೋದು. ಇವಾಗ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಒಂದು ಚಿಕ್ಕ ಬಾಣಲಿ ಒಳಗಡೆ 1 ಟೇಬಲ್ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಒಂಚೂರು ಬಿಸಿ ಆಗ್ತಿದೆ ಹಾಗೆ ಸಾಸಿವೆ 1/2 ಟೀಸ್ಪೂನ್ ಸಾಸಿವೆ ಚೆನ್ನಾಗಿ ಸಿಡಿಯೋದಕ್ಕೆ ಶುರು ಆಗಲಿ. ಸಾಸಿವೆ ಚೆನ್ನಾಗಿ ಸಿಡಿಯೋಕ್ಕೆ ಶುರು ಆಗ್ತಿದ್ದ ಹಾಗೆ 1/2 ಟೀಸ್ಪೂನ್ ಉದ್ದಿನಬೇಳೆ. ಉದ್ದಿನಬೇಳೆನ ಒಂದ್ಸಲ ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಜೊತೆಯಲ್ಲೇ 1 ಗರಿ ಕರಿಬೇವಿನ ಸೊಪ್ಪು. ಕರಿಬೇವಿನ ಸೊಪ್ಪು ಹಾಕಿದ ಹಾಗೆ ಸಿಡಿಯುತ್ತೆ. ಒಂಚೂರು ತಟ್ಟೆ ಹಿಂಗೆ ಅಡ್ಡ ಇಟ್ಕೊಂಡ್ರೆ ಗ್ಯಾಸ್ ಎಲ್ಲ ತೆರೀಗಾಗೋದಿಲ್ಲ. ಒಂದ್ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಒಗ್ಗರಣೆ ತರ್ತಿ ಚಟ್ನಿ ಮೇಲೆ ಹಾಕೋಣ. ಒಗ್ಗರಣೆ ಚಟ್ನಿ ಮೇಲೆ ಹಾಕೊಂಡಿದ್ದೀನಿ. ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ ಯಾವ ಥರ ನೀರು ಥರ ಇದೆ. ಇಡ್ಲಿ ಮೇಲೆ ಈ ಚಟ್ನಿ ಹಾಕ್ಕೊಂಡು ತಿಂತಾ ಇದ್ರೆ ಆಹಾ, ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ದೋಸೆಗೂ ಕೂಡ ಒಳ್ಳೆ ಕಾಂಬಿನೇಷನು ಈ ಚಟ್ನಿ. ಇಡ್ಲಿ ದೋಸೆಗೆ ಈ ಚಟ್ನಿ ಒಂದಿದ್ರೆ ಸಾಕು, ಇನ್ನೇನೂ ಬೇಡ ಅನಿಸುತ್ತೆ. ಹೋಟೆಲ್ಗಳಲ್ಲಿ ನೋಡಿದಿರಲ್ಲ ನೀರು ಚಟ್ನಿ ಕೊಡೋದನ್ನು, ಅದೇ ಥರ ಇದೆ. ನೀವು ಕೂಡ ಈ ನೀರು ಚಟ್ನಿನ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದಕ್ಕೆ ಒಂಚೂರು ಬೆಲ್ಲ, ಹುಳಿ, ಉಪ್ಪು, ಖಾರ ಎಲ್ಲ ಇರೋದ್ರಿಂದ ಬಾಯಿಗೆ ಆಗ್ತಿದ್ದ ಹಾಗೆ ಆ ಪುದೀನ ಫ್ಲೇವರು ಎಷ್ಟು ಚೆನ್ನಾಗಿದೆ ಗೊತ್ತಾ? ನೀವು ಒಂದ್ಸಲ ಮಾಡ್ಕೊಂಡು ತಿಂದು ಹೇಗಿದೆ ಅಂತ ನನಗೆ ಹೇಳಿ. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.